ಯುಗಾಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು ಹಸಿದ ಭೂಮಿಯು ಬೀಜವನ್ನು ತಾನೇ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ ಅಂತರಾಳದೊಂದು ಕೂಗು ಈ ಯುಗಾಂತರ ಭಗವಂತನ ಸೃಷ್ಟಿಲಿ ಎಲ್ಲಕ್ಕೂ ಒಂದು ಪ್ರಯೋಜನ ಇದೆಯಂತೆ ನನ್ನದು ಪ್ರಯೋಜನ ಇದೆ ಅಂತ ಆಯ್ತು ವಿಷಯ ಪ್ರಸ್ತಾಪಿಸಿದರ ಬಗ್ಗೆ ನನಗೂ ಸಂಕೋಚ ಇದೆ ಪ್ರಪಂಚ ತಿದ್ದುವ ಚೈತನ್ಯ ನಮ್ಮಲ್ಲಿಲ್ಲ ನ್ಯಾಯ ಮಾರ್ಗದ ಬದುಕು ಸಾಧ್ಯವೂ ಆಗಲಿಲ್ಲ ಅವಕಾಶವೂ ಆಗಲಿಲ್ಲ ಇದೊಂದು ಅವಕಾಶ ಒಂದು ನಾಲ್ಕಾರು ವರ್ಷ ರಿಸ್ಕ್ ಇರುತ್ತಂತೆ ಎಲ್ಲ ಒಪ್ಪ ಆಗಿ ಒಂದು ಸ್ಥಿತಿಗೆ ಬಂದ್ರೆ ಸಮಸ್ಯೆ ಇಲ್ವಂತೆ ನನ್ನ ಅಭ್ಯಂತರ ಏನಿಲ್ವೇ ನನ್ನ ಕಾಲ ನಂತರ ನಿಮ್ಮಲ್ಲಿ ಯಾರಾದರೂ ಮ್ಯಾನೇಜ್ಮೆಂಟ್ ಗೆ ಕೂರಬೇಕಾಗುತ್ತೆ ಆಗ ಸಮಸ್ಯೆ ಇರಲ್ವಂತ ಬೆಳೆಯೋವರೆಗೂ ಎಲ್ಲ ಕೈ ಹಾಕ್ತಿರ್ತಾರೆ ಕಿತ್ತು ಎಸಿಯೋ ಪ್ರಯತ್ನ ಮಾಡ್ತಾರೆ ಬೆಳೆದ ನಂತರ ಯಾರು ಮುಟ್ಟಲ್ಲ ರೀ ಸರಿ ಅರುಂಧತಿಗೆ ಇದು ಇಷ್ಟ ಆಗಲ್ಲ ಸ್ವಾಭಾವಿಕ ಅವಳಿಗೇನು ಹೇಳ್ತೀರಿ ಅವಳಿಗೆ ಯಾಕೆ ಹೇಳಬೇಕು ಅವಳಿಗೆ ಎಲ್ಲ ಇಲಾಖೆಯಲ್ಲೂ ಪರಿಚಯ ಇದೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಅರ್ಜಿ ಹಾಕ್ತಿದ್ದಾಗೆ ವಿಷಯ ತಲುಪಬಹುದು ಹಾಕಿ ತಲುಪದೆ ಹೋದ್ರೂ ಇಲ್ಲಿ ಕಟ್ಟಡಗಳ ನಿರ್ಮಾಣದ ಕೆಲಸ ಶುರುವಾಗ್ತಿದ್ದಾಗೆ ಯಾರಾದರೂ ಕಿವಿ ಊದ್ತಾರೆ ಅವಳು ತಲೆ ಹಾಕ್ತಾಳೆ ನಿಮ್ಮ ಪ್ರತಿಕ್ರಿಯೆ ಏನಿರುತ್ತೆ ಆಯ್ಕೆ ಮುಗಿದಾಯ್ತೆ ಇನ್ನೇನಿದ್ರು ಸುರೇಶಾನೆ ರಾಮನ ಜೊತೆ ದಂಡಕಾರಣ್ಯ ಗೆಡ್ಡೆ ಗೆಣಸು ಚರಿತ್ರೆಯಲ್ಲಿ ಹೆಸರಾಗುತ್ತೆ ಆದರೆ ವರ್ತಮಾನ ನರಕಾನೆ ಬದಲಿಗೆ ರಾವಣನ ಆಸ್ಥಾನವೇ ಸರಿ ಅರಮನೆ ಮೃಷ್ಟಾನ್ನ ಭೋಜನ ಇದು ಬದುಕಿಗೆ ಬೇಕು ನಮಗೇನು ಅಣಬೆಗಳು ರಾಮನಿಗಂಟ್ಕೊಂಡ್ರು ಒಂದೇ ರಾವಣನಿಗಂಟ್ಕೊಂಡ್ರು ಒಂದೇ ಸ್ವಂತ ಅಸ್ತಿತ್ವ ಇಲ್ಲ ರಾವಣನ ಜೊತೆನೆ ಗುರುತಿಸ್ಕೊಂಡ್ರಾಯ್ತು ಅದು ಸುಖ ಹಾಗೆ ಅವಶ್ಯಕತೆ ಕೂಡ ರುಕ್ಮಿಣಮ್ಮನ ಜೊತೆ ಮಾತು ಜೋರಿದ್ಯಾ ಯಾಕೆ ಭಾಷೆ ಬದಲಾಗಿದೆ ಮಾತು ಬರ್ತಿರ್ಲಿಲ್ಲ ಅಂತ ಅಲ್ವೇ ಮಾತಾಡೋ ಹಕ್ಕು ಧೈರ್ಯ ಇರ್ಲಿಲ್ವೇ ಈಗ ನೀನಂತೀಯ ನಾನೂ ಪ್ರಯೋಜನಕ್ಕೆ ಬರ್ತೀನಿ ನನ್ನ ಅವಶ್ಯಕತೆನೂ ಇದೆ ಅಂತ ಮಾತಾಡೋ ಮನಸ್ಸಾಯ್ತು ಅಂದೆ ಇನ್ನೊಂದು ವಿಷಯ ಹೇಳು ನಿಮ್ಮನ್ನ ಅಪಾಯಕ್ಕೆ ದಬ್ಬಿ
ಹೊಲಸಿನ ಭಾಗವಾಗಿ ಮಾಡ್ಕೊಂಡು ಅದರ ಜವಾಬ್ದಾರಿನ ನಿಮ್ಮ ಮೇಲೆ ಹೊರಿಸೋದ್ರ ಬಗ್ಗೆ ಬೇಸರ ಇದೆ ಪರವಾಗಿಲ್ಲ ಬಿಡೆ ನನಗೇನು ಬೇಸರ ಇಲ್ಲವೇ ನೀನು ನನ್ನ ಮದುವೆಯಾದೆ ಬದುಕಾಯ್ತು ಪ್ರಾಯಶಃ ಬೇರೆ ಯಾರೋ ಆಗಿದ್ದಿದ್ರೆ ವರ್ಷ ಎರಡು ವರ್ಷಕ್ಕೆ ಬಿಟ್ಟು ಓಡಿರೋಳು ಜನ್ಮಗಳಿವೆಯೋ ಇಲ್ವೋ ಗೊತ್ತಿಲ್ವೇ ಮತ್ತೊಂದು ಜನ್ಮ ಅಂತಿದ್ರೆ ಪ್ರಾಯಶಃ ನನಗೆ ಆಯ್ಕೆಗೆ ಬಿಟ್ರೆ ನೀನೇ ಅಂತೀನೇನೋ ಅದೇ ಪ್ರಶ್ನೆ ನನ್ನನ್ನ ಕೇಳೋದಲ್ವಾ ಇಲ್ವೇ ಬೇಡ ಯಾಕೆ ಉತ್ತರ ನನಗೆ ಗೊತ್ತೇ 10 ಜನ್ಮದ ಕರ್ಮ ಒಂದೇ ಜನ್ಮದಲ್ಲಿ ಅನುಭವಿಸಿದ್ದಾಗಿದೆ ಜನ್ಮ ಜನ್ಮಾಂತರಕ್ಕೂ ಈ ತರಹದ ಗಂಡಸಿನ ಸಹವಾಸ ಬೇಡ ಗಂಡನ ಚಿತೆಗೆ ಹೆಂಡತಿ ಹಾರಿದ್ದಕ್ಕೆ ಸಹಗಮನ ಅಂದ್ರು ಬದುಕೆ ಬೆಂಕಿ ಆದಾಗ ದಿನನಿತ್ಯ ಸಹಗಮನವೇ ಅದೇನೋ ಈ ಸಂಸಾರದ ಬಂಡಿಗೆ ಒಂದು ಚಕ್ರ ಗುಂಡಗಿದ್ರೆ ಮತ್ತೊಂದು ಚೌಕ ನಡೆಯಲ್ಲ ಅಂತಲ್ಲ ಆಗಾಗ ನಡೆಯುತ್ತೆ ಆದರೆ ಗಮನ ಸಲೀಸಲ್ಲ ನಾನು ಬದುಕ್ತೀನಿ ಅಂತಂದ್ರೆ ಸಾಕ ನೀವು ಬದುಕಬೇಕಲ್ಲ ಭಗವಂತ ಸೊಟ್ಟಿಗೆ ಸೃಷ್ಟಿಸಿದಾನೆ ನೆಟ್ಟಗಿರೋದಕ್ಕೆ ಗಂಟ ಹಾಕಿದಾನೆ ನೆಟ್ಟಗಿರೋದು ಏಗುತ್ತೆ ಸೊಟ್ಟಿಗಿರೋದು ಬದುಕುತ್ತೆ ದೀಪ ಇಲ್ಲಿದ್ರೆ ನಿಮಗೆ ಸಮಸ್ಯೆನಾ ಇಲ್ಲ ನನಗೇನು ಸಮಸ್ಯೆ ಅವಳು ನಾಳೆ ಹೊರಡ್ತಾಳಂತೆ ನಾಲ್ಕಾರು ದಿನ ಇಲ್ಲೇ ಇರ್ತೀನಿ ಅಂದಿದ್ಲು ಎರಡೇ ದಿನಕ್ಕೆ ಹೊರಟಿದ್ದಾಳೆ ನೀವೇನಾದರೂ ಅಂದ್ರ ಮಾತಾಡಿದ್ದು ಹೌದೆ ಆದರೆ ನಾನೇನು ಅಂದಿಲ್ಲ ಅಪ್ಪ ಅಮ್ಮ ಪ್ರೀತಿಯಿಂದ ಸಾಕಿದ್ರು ಅವರ ಯೋಗ್ಯತೆಯ ವಿದ್ಯೆ ಕೊಡಿಸಿದ್ರು ರೂಪ ಇದೆ ಸಣ್ಣ ಅಹಂಕಾರ ಇತ್ತು ಬುದ್ಧಿ ಇತ್ತು ಅದು ಮತ್ತಷ್ಟು ಹೊಳಪು ಕೊಡ್ತು ಎಲ್ಲರನ್ನೂ ಧಿಕ್ಕರಿಸಿದ್ದಾಯಿತು ಪ್ರೀತಿ ಪ್ರೇಮ ಆಯ್ಕೆಗಳು ಮುಗಿದು ಗಂಧರ್ವರು ವಿವಾಹವಾದರು ಜೊತೆಯಲ್ಲಿ ಬದುಕಬೇಕು ಅದು ಮಾಡಲ್ಲ ಅವನ ವೃತ್ತಿಯ ತುರ್ತು ಇವಳ ವೃತ್ತಿಯ ತುರ್ತು ಅವನೆಲ್ಲೋ ಇವಳೆಲ್ಲೋ ಈಗ ಅವನಿಗೆ ಬೇರೆ ಬದುಕಬೇಕಂತೆ ಅಂದ್ರೇನು ಇವಳು ಸಾಕಾಯಿತು ಅವನು ಕೇಳ್ದ ಇವಳು ಸಹಿ ಹಾಕದ್ಲು ಅಲ್ಲಿಗೆ ಮುಗೀತಪ್ಪ ಇದೇನು ಕೋಲ ಮನಸ್ಸಿಗೆ ನೋವಾಗಿದೆ ಸಾಂತ್ವನಕ್ಕೆ ಜನ ಬೇಕು ಹೊರಗೋಕ್ಕೆ ಹೆಗಲು ಬೇಕು ಜೊತೆಗೆ ಸಂತಾಪಕ್ಕೆ ಸಮಾಜ ಬೇಕು ಹೇಳದೆ ಯು ಹ್ಯಾವ್ ಬೀನ್ ವೇಸ್ಟಿಂಗ್ ಯುವರ್ ಟೈಮ್ ಹಿಯರ್ ಕೆಲಸಕ್ಕೆ ಹೋಗು ಸ್ವಲ್ಪ ಜವಾಬ್ದಾರಿ ನೀಸೋದನ್ನು ಕಲಿ ಅಂತ ಅವಳಿಗೆ ಅವಶ್ಯಕತೆ ಇತ್ತು ನಾನು ಸಿದ್ಧ ಇದ್ದೆ ನಿಮ್ಮದೇನು ಸಮಸ್ಯೆ ಯು ಆರ್ ಬೀಯಿಂಗ್ ಇನ್ಹ್ಯೂಮನ್ ಕೆಲವು ಸಲ ಅಮಾನುಷವಾಗಿ ವರ್ತಿಸ್ತೀರಿ ಈಗ ನಿಮ್ಮ ಸೊಸೆನೂ ಬಂದು ಕೂತಿದ್ದಾಳೆ ಅದಾಗಬಹುದಾ ಅಲ್ಲಿ ನಿಮಗೆ ಸಮಸ್ಯೆ ಇಲ್ವಾ ಹಾಗೆ ದೀಪಾನು ಅವಳದ್ದೇನೋ ಸಮಸ್ಯೆ ಇದೆ ಬರ್ತಾಳೆ ಹೋಗ್ತಾಳೆ ಯು ಕುಡ್ ಹ್ಯಾವ್ ಬಿನ್ ಲಿಟಲ್ ಮೋರ್ ಡೀಸೆಂಟ್ ನನ್ನ ಮನಸ್ಥಿತಿ ವಿವರಿಸ್ತಿದ್ದೀನಿ ಕೇಳಿಸ್ಕೊಳ್ಳೋಷ್ಟು ಪುರುಸತ್ತಿದೆಯಾ ಹೇಳಿ ವಯಸ್ಸಿತ್ತು ರೂಪ ಇತ್ತು ಅದರ ಅಹಂಕಾರವೂ ಇತ್ತು ಇದ್ದಿರಬಹುದು ವಯಸ್ಸು ಎಲ್ರಿಗೂ ಬರುತ್ತೆ ಇನ್ನು ರೂಪ ಇಟ್ ಈಸ್ ಜೆನೆಟಿಕ್
ಇವಳು ಗಳಿಸಿದ್ದೇನು ಅದಕ್ಕೆ ಅಹಂಕಾರ ಯಾಕೆ ಸೋ ಇನ್ನು ಬುದ್ಧಿ ಅದು ಇವಳದ್ದ ಅದು ಜೆನೆಟಿಕ್ ಇವಳನ್ನ ಹುಟ್ಟು ಹಾಕಿದವರ ಬಳುವಳಿ ಅದರಲ್ಲೇನು ಅಹಂಕಾರ ಓದಿದ್ದು ಇವಳು ಕಷ್ಟಪಟ್ಟಿದ್ದು ಇವಳು ವಿದ್ಯೆ ಇವಳದ್ದೆ ದಟ್ ಇಸ್ ಹರ್ ಅಚೀವ್ಮೆಂಟ್ ದಟ್ ಇಸ್ ಆನ್ ಆಟಿಟ್ಯೂಡ್ ಅದೊಂದು ಶಿಸ್ತು ಮೀರಿ ತುಡಿತ ಎಲ್ಲರನ್ನು ಮೀರಿಸಬೇಕು ಶುಡ್ ಎಕ್ಸೆಲ್ ಆ ಶಿಸ್ತು ಭಾವ ಅದಕ್ಕೂ ಹೆತ್ತವರ ಜವಾಬ್ದಾರರು ಮೀರಿ ಆಕೆ ಓದಿದ ಶಾಲೆ ಅಲ್ಲಿ ಕಲಿಸಿದ ಉಪಾಧ್ಯಾಯರುಗಳು ಅವರು ಕಾಂಟ್ರಿಬ್ಯೂಟ್ ಮಾಡಿರಬಹುದು ಯಾವುದು ಸ್ವಂತ ಅಲ್ಲ ರೂಪ ವಯಸ್ಸು ಬುದ್ಧಿ ಸೌಂದರ್ಯ ಆಟಿಟ್ಯೂಡ್ ಎಲ್ಲವೂ ಯಾರದ್ದೋ ದೇಣಿಗೆ ಇವಳಿಗೆ ಅಹಂಕಾರ ಇಸ್ ದಟ್ ಫೇರ್ ಪ್ರೀತಿಸಿದ್ಲು ಮದುವೆ ಆದ್ಲು ಏನು ಪ್ರಪಂಚ ದುಂಬಾಲು ಬಿದ್ದಿತ್ತ ನಿಮಗೆ ಬೇಕಿತ್ತು ನೀವು ಆದ್ರಿ ನಂತರ ಇಬ್ಬರಿಗೂ ಸ್ವಾತಂತ್ರ್ಯ ಬೇಕಿತ್ತು ಬೇರೆನೇ ಬದುಕಿದ್ರಿ ಈಗ ಸಾಕು ಬಿಟ್ರಿ ಸಂಪೂರ್ಣ ವೈಯಕ್ತಿಕ ಪ್ರಪಂಚದ ಸಹಾನುಭೂತಿಯನ್ನು ಯಾಕೆ ಅಪೇಕ್ಷಿಸ್ತೀರಿ ಹೋಗು ಆಫೀಸ್ಗೆ ಹೋಗು ಕೆಲಸ ಮಾಡು ಒಂದೇ ವಾಟ್ ಇಸ್ ಯೋರ್ ಪ್ರಾಬ್ಲಮ್ ಏನು ಕಾಡ್ತಿದೆ ನಿಮ್ಮನ್ನ ಸೊಸೆ ಪ್ರಾಯಶಃ ಇಲ್ಲೇ ಕಷ್ಟ ಅನಿಸುತ್ತೆ ಮನಸ್ಸಿಗೆ ನೋವಾಗತ್ತೆ ನೀನೊಂದು ಒಂಟಿ ಹೆಣ್ಣು ಕೆಲಸಕ್ಕೆ ಹೋಗ್ತೀಯ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ನರಳತೀಯ ಅಪ್ಪನ್ನ ಹುಡುಕೊಂಡು ಹೋಗ್ತೀಯ ಅವರಿಗೆ ನೀನು ಬೇಡ ಮತ್ತೆ ನರಳತೀಯ ಈಗ ಸೊಸೆ ಜೊತೆಗೆ ಮಾತು ಬಾರದ ಮಗು ಇನ್ನವಳು ವೃತ್ತಿ ಶುರು ಮಾಡಬೇಕು ಅದೇ ವ್ಯವಸ್ಥೆಯೊಟ್ಟಿಗೆ ಏಗಬೇಕು ನರಳಬೇಕು ಸಾಲದಕ್ಕೆ ಈಗ ದೀಪ ಬಂದು ಕೂರ್ತಾಳೆ ವೈಯಕ್ತಿಕ ಸ್ತರದಲ್ಲಿ ನೀವೆಲ್ಲ ಸರಿ ಆದರೆ ಸಾಮಾಜಿಕವಾಗಿ ಸೋತ್ರಿ ಪ್ರಾಯಶಃ ನಿಮ್ಮಗಳನ್ನು ದುಡಿಸಿಕೊಳ್ಳೋ ಯೋಗ್ಯತೆ ವ್ಯವಸ್ಥೆಗಿಲ್ಲ ಸೋ ಎಲ್ಲದರಲ್ಲೂ ನನ್ನ ಸೋಲು ಕಾಣುತ್ತೆ ಐ ಫೀಲ್ ಗಿಲ್ಟಿ ನನ್ನ ಪ್ರಾಮಾಣಿಕತೆಯ ಗುಂಗಿನಲ್ಲಿ ಅಂಬುಜಾಳಿಗೆ ಸುಖ ಕೊಡಲಿಲ್ಲ ಅರುಣನ ನೆಟ್ಟಿಗೆ ಬೆಳೆಸಲಿಲ್ಲ ವಸು ಬದುಕನ್ನು ಒಪ್ಪ ಮಾಡಲಿಲ್ಲ ವೈಯಕ್ತಿಕ ಬದುಕು ಕಟ್ಟಿಕೊಳ್ಳೋದ್ರಲ್ಲಿ ಸೋತೆ ಬದಲಿಗೆ ಸ್ವಚ್ಛ ಸಮಾಜ ವ್ಯವಸ್ಥೆ ಏನಾದರೂ ನಿರ್ಮಿಸಬೇಕಿತ್ತಲ್ವಾ ಅದಾಗಲಿಲ್ಲವೇ ಚೈತನ್ಯ ಇರುವ ಹೆಣ್ಣುಗಳೆಲ್ಲ ಒಂಟಿ ತಿರುಗುತ್ತಾ ಇದ್ದೀರಲ್ಲ ಮೇವಾಡದಲ್ಲಿ ಇಡೀ ರಾಣಿವಾಸ ಬೆಂಕಿಗೆ ಹಾರಿಕೊಂಡಿತು ಒಂದು ಸಾರ್ಥಿ ಅಲ್ಲ ಎರಡು ಸಾರ್ಥಿ ಅಲ್ಲ ಮೂರು ಸಾರ್ಥಿ ಗಂಡಸರಲ್ಲಿ ಕ್ಷಾತ್ರ ಕೆರಳಲ್ಲಿ ಅಂತ ಎಲ್ಲ ತೌಡು ಕೊಡ್ತಿದ್ದಾರೆ ಪ್ರಶ್ನೆ ಕೇಳೋದನ್ನು ಮರೆತುವಿ ಪಟ್ಟದಲ್ಲಿ ಕೂತ ರಾಜ ಕೆಟ್ಟ ಹೆಣ್ಣು ನೇಪಥ್ಯಕ್ಕೆ ಸರಿದು ವ್ಯವಸ್ಥೆ ಕೆಟ್ಟಿತು ನೀನು ಶಾಲಿನಿ ದೀಪ ಎಲ್ಲರಿಗೂ ವ್ಯಸನ ತ್ಯಾಗದ ವ್ಯಸನ ಅವಳು ಅಳುತ್ತಾಳೆ ನೀನು ಹೆಗಲು ಕೊಡು ನೀನು ಅಳುತ್ತೀಯ ಅವಳು ಹೆಗಲು ಕೊಡ್ತಾಳೆ ಶಂಡರ ಸಂತತಿ ಅನಿಸತ್ತೆ ನನಗೆ ಯಾರೋ ಹೇಳಿದ ಮಾತು ನನ್ನದಲ್ಲ ವೆನ್ ಯು ಸಿ ಕರಪ್ಟ್ ಬೀಯಿಂಗ್ ರಿವಾರ್ಡೆಡ್ ಆನೆಸ್ಟಿ ಬಿಕಮಿಂಗ್ ಸೆಲ್ಫ್ ಸ್ಯಾಕ್ರಿಫೈಸ್ ಯು ಮೇ ನೋ ದಟ್ ದ ಸೊಸೈಟಿ ಈಸ್ ಡೂಮ್ಡ್ ಹಾಗಾಗುತ್ತಿಲ್ವ ಭಂಡರಿಗೆ ಲಂಪಟರಿಗೆ ಎಲ್ಲ ಸುಖ ಸವಲತ್ತು
ಪ್ರಾಮಾಣಿಕತೆ ತ್ಯಾಗ ಅನ್ನಿಸ್ತಿದೆ. ಸಾಕೇನೋ, ಅಪ್ಪನಿಗೆ ಮುಲಾಮ ಹಚ್ಚಿದ್ದು, ಚಿಕ್ಕಮ್ಮನ್ನ ತರ್ಕದಲ್ಲಿ ಸೋಲಿಸಿದ್ದು, ಅರಸಿ ಬಂದವರಿಗೆ ಹೆಗಲು ಕೊಟ್ಟದ್ದು, ಅಂಬುಜ ಸತ್ತದ್ದು ವ್ಯರ್ಥ ಆಗತ್ತೆ. ಹೋಗು, ಕೆಲಸ ಮಾಡು ಅಂತ ಹೇಳಿ ಕಳಿಸಿದ್ದೀನಿ. ತಲೆಮಾರಿಗಳಿಗೆ ಅಪಾಯದ ಅರಿವು ಬೇಗ ಮೂಡುತ್ತಂತೆ. ನಿರಂತರ ಇನ್ಸೆಕ್ಯೂರಿಟಿ ಕಾಡುತ್ತೆ, ಹಾಗಾಗಿ ಪ್ರಜ್ಞೆ ಜಾಗೃತವಾಗಿರುತ್ತಂತೆ. ಹೇಳಿ. ಅಪಾಯದ ಮುನ್ಸೂಚನೆ ನಿನಗೇನಾದರೂ ಬಂದಿದೆಯಾ? ಯಾಕೆ ಈ ಅನುಮಾನ? ಜ್ವಾಲಾಮುಖಿಗಳು ನಿರಂತರವಾಗಿ ಸದ್ದು ಮಾಡ್ತಾ ಇರಬೇಕು. ನಿರಂತರವಾಗಿ ಸದ್ದು ಮಾಡುವ ಜ್ವಾಲಾಮುಖಿ ಆಗಷ್ಟು ಈಗಷ್ಟು ಉಗುಳಿ ಖಾಲಿ ಆಗುತ್ತೆ, ಅಪಾಯ ಇರೋಲ್ಲ. ಶಾಂತವಾಗಿರುವ ಜ್ವಾಲಾಮುಖಿಗಳು ಸಮಸ್ಯೆ. ಮುನ್ಸೂಚನೆಯೇ ಕೊಡದೆ ವರ್ಷಗಟ್ಟಲೆ ಹಿಡಿದಿಟ್ಟುಕೊಂಡಿರುವ ಲಾವಾರಸವನ್ನು ಒಮ್ಮೆಗೆ ಉಗುಳಿ ಪೂರ್ತಿ ಖಾಲಿ ಆಗತ್ತೆ. ಅರುಂಧತಿ ಶಾಂತವಾಗಿದ್ದಾರೆ. ದೀಪ ಅಗರ್ವಾಲ್ ಅವರ ಸ್ನೇಹಿತೆ, ಆದಾಯ ತೆರಿಗೆಯಂತೆ ಅಲ್ಲೂ ಭೇಟಿಯಾಗಿದೆ. ಸುರೇಶ ಸಾಧು ಆಗಿದ್ದಾನೆ. ರಂಗಧಾಮ ಉಗ್ರನ ಬದಲಿಸ್ತೀನಿ ಅಂತ ಇದ್ದಾನೆ. ರಂಗಧಾಮ ಬುದ್ಧಿವಂತ, ಅಪ್ಪಟ ಅಲೆಮಾರಿ, ಅವನು ನಿಖರವಾಗಿ ಊಹಿಸಬಲ್ಲ. ಪಟ್ಟಕ್ಕೆ ಸಂತಾನದಿಂದಲೇ ಕುತ್ತು ಅಂದ. ಮಾನಸ ಮೇಲೆ ಅನುಮಾನನ? ತಾವು ಎಷ್ಟರ ಮಟ್ಟಿಗೆ ಭಾಗಿ? ಸಮಸ್ಯೆಗೆ ಉತ್ತರ ಬೇಕಾ ಅಥವಾ ಸಮಸ್ಯೆ ಮೂಲದ ಮಾಹಿತಿ ಬೇಕಾ? ನಿನಗೇನನ್ಸತ್ತೆ? ವಯಸ್ಸಾಗಿದೆ, ಮೂಲ ತಿಳ್ಕೊಂಡು ಏನ್ ಮಾಡ್ತೀರಿ? ಉತ್ತರ ಅರಸಿ ಹೇಳು. ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗತ್ತೆ. ವಾಹನ ಚಾಲಕನಿಗೆ ಈ ರಿಸ್ಕ್ ತಪ್ಪಿದ್ದೇ ಅಲ್ಲ. ಅತಿ ವೇಗದಲ್ಲಿ ಓಡಿಸಿದ್ರೆ ಈ ರಿಸ್ಕ್ ಹೆಚ್ಚತ್ತೆ. ಕುಡಿದು ಕಂಠ ಪೂರ್ತಿ ಕುಡಿದು ನಂತರ ಅತಿ ವೇಗದಲ್ಲಿ ಓಡಿಸಿದ್ರೆ ರಿಸ್ಕ್ ಇನ್ನೂ ಹೆಚ್ಚು ಅಲ್ವಾ? ಹೌದು. ಅಲ್ಲಿಗೆ ನಿಮಗೆ ರಿಸ್ಕ್ ಇದೆ. ಹಣ ಮಾಡಿದ್ದೀರಿ, ಆಸ್ತಿ ಮಾಡಿದ್ದೀರಿ, ಮೂಲ ಎಲ್ಲೂ ಹೇಳೋ ಹಾಗಿಲ್ಲ. ಹಾಗಾಗಿ ಲೆಕ್ಕಕ್ಕೆ ಬಂದಿರೋದು ಕಮ್ಮಿ. ಅಧಿಕಾರದಲ್ಲಿದ್ದೀರಿ, ಮುಟ್ಟೋ ಧೈರ್ಯ ಯಾರಿಗೂ ಇರಲ್ಲ. ಅವಧಿ ಮುಗಿತಾ ಇದೆ, ನಿವೃತ್ತರಾಗ್ತೀರಿ. ಕಾದು ಕೂತ ನಾಯಿಗಳೆಲ್ಲ ಒಮ್ಮೆಲೆ ಮೈಮೇಲೆ ಬೀಳತ್ವೆ. ಅಲ್ಲಿಗೆ ಅಪಾಯ ಇದೆ. ಇದೆ. ಎಲ್ಲಿಂದ, ಯಾವ ದಿಕ್ಕಿನಿಂದ? ಆದಾಯ ತೆರಿಗೆ. ಮಾಹಿತಿ ಇದೆಯಾ? ಅದು ಬೇಡ. ಅನುಮಾನಕ್ಕೆ ಆಧಾರ?